ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಸೆಪ್ಟೆಂಬರ್ 18ರಂದು ರಾಜ್ಯ ಮಟ್ಟದ ಇನ್ಫೋಸ್ಪಾರ್ಕ್ 2024 ಹೆಸರಿನಲ್ಲಿ ಅಂತರ ಕಾಲೇಜು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಮೈಸೂರಿನ KRS ರಸ್ತೆ ಮೇಟಗಳ್ಳಿ ಬಡಾವಣೆಯಲ್ಲಿರುವ ಸೇಪಿಯಂಟ್ ಕಾಲೇಜು ಆವರಣದಲ್ಲಿ ಇದೇ ಸೆಪ್ಟೆಂಬರ್ 18ರಂದು ಸೇಪಿಯಂಟ್ ಕಾಲೇಜು ಮತ್ತು ಅಲಯನ್ಸ್ ವಿಶ್ವವಿದ್ಯಾನಿಲಯದ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ಬಾರಿಗೆ ಬೆಳಿಗ್ಗೆ 8:30 ಸಾಯಂಕಾಲ 5:30 ಒಂದು ದಿನದ ರಾಜ್ಯ ಮಟ್ಟದ ಇನ್ಫೋಸ್ಪಾರ್ಕ್ 2024 ಹೆಸರಿನ ಅಂತರ ಕಾಲೇಜು ಸ್ಪರ್ಧೆಗಳನ್ನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದು, ಇದರ ಪೋಸ್ಟರನ್ನು ಕಾಲೇಜಿನ ಡೀನ್ ಸುಜಾತಾ ಬೋಪಣ್ಣ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಸೆಪ್ಟೆಂಬರ್ 18ರಂದು ನಡೆಯುವ ಕಾರ್ಯಕ್ರಮದ ವಿವರವನ್ನು ಡಾಕ್ಟರ್ ಕೇತನ್ ಸುರೇಶ್, ಸಹಾಯಕ ಪ್ರಾಧ್ಯಾಪಕರ ತಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸುಜಾತ ಬೋಪಣ್ಣ, ಕಾಲೇಜಿನ ಡೀನ್ ಡಾಕ್ಟರ್ ಕೆ ಗಣೇಶ್, ಪ್ರಾಂಶುಪಾಲರು ಡಾಕ್ಟರ್ ಪಾರ್ಥ ಸಾರಥಿ, ಸಹ ಪ್ರಾಧ್ಯಾಪಕರು ಡಾಕ್ಟರ್ ಕೇತನ್ ಸುರೇಶ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಕಾರ್ಯಕ್ರಮದ ಸಂಯೋಜಕರು ಉಪಸ್ಥಿತರಿದ್ದರು. ಸಾರಿ ಡಿಲಾಗಿದ್ದೀನಿ ಆ್ಯಂಡ್ ಫಸ್ಟ್ ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಡೀನ್ ಆಗಿ ಸ್ವಾಗತ ಗೌರವ ಮಾಡಿದ್ದಾರೆ. ಅವರು ಪ್ರಾಂಶುಪಾಲ ಅಂತ ಹೆಸರು ಇದ್ದಾರೆ ಮತ್ತು ನಮ್ಮ ಉಪನ್ಯಾಸಕರ ಪಾರ್ಥ ಸಾರಥಿ ಸರ್ ಇದ್ದಾರೆ. ಮತ್ತು ಈ ಒಂದು ಈವೆಂಟ್ ಏನಿದೆ, ಇನ್ನೊಸ್ ಪಾರ್ಕ್ ಅನ್ನೋದು ಸಂಯುಕ್ತ ಆಶ್ರಯ, ಅದು ನಮ್ಮ ಅಲಯನ್ಸ್ ಯೂನಿವರ್ಸಿಟಿ ಹಾಗೂ ಸೇಪಿಯಂಟ್ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಆಗಿರ್ತಕ್ಕಂಥ ಇದರ ಒಂದು ಉದ್ಘಾಟನೆಗೆ ರಿಜಿಸ್ಟರ್ ಅಲಯನ್ಸ್ ಯೂನಿವರ್ಸಿಟಿಯ ಜನರಲ್ ರಿಜಿಸ್ಟರ್ ಆದಂತಹ ಸುರೇಖ ಶೆಟ್ಟಿ ಅವರು ಬಂದಿದ್ದಾರೆ. ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್, ಅದಾದ ನಂತರ ಮಧ್ಯಾಹ್ನ ಊಟ ನಂತರ ಒಂದು ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಅದರಲ್ಲಿ ಪ್ಯಾನಲಿಸ್ಟ್ಗಳು 4 ಜನ ಇದ್ದಾರೆ, ಡಾಕ್ಟರ್ ಧರ್ಮಾ ಪ್ರಸಾದ್ ಅವರು ಇರ್ಬೋದು, ಚೈತ್ರ ನಾರಾಯಣ ಇರ್ಬೋದು, ಅಶೋಕ್ ಸರ್ ಇರ್ಬೋದು, ಮತ್ತೆ ರವಿಚಂದ್ರನ್ ಸರ್ ಇರ್ಬೋದು. ಇವರೆಲ್ಲ ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಮಕ್ಕಳಿಗೆ ಒಂದು ರೆಗ್ಯುಲರ್ ಆಗಿರೋ ಒಂದು ಡಿಗ್ರಿ ಜೊತೆಗೆ ಏನು ಪ್ರಾಕ್ಟಿಕಲ್ ಆಗಿ ಏನು ಲರ್ನ್ ಏನು ಕಲಿಬೋದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಒನ್ ಡೇ ಪ್ರೋಗ್ರಾಮ್ ಇರುತ್ತೆ. ಇದು ಆನ್ಲೈನ್ ಪ್ಲಸ್ ಅದೇ ಫಾರ್ಮೆಟ್ ಅಲ್ಲಿ ಇನ್ವಿಟೇಷನ್ ಇದೆಯಾ? ಇರೋ ಪೋಸ್ಟರ್ ಸರ್, ಇದನ್ನ ನಾವು ನಿಮ್ಮ ಮುಂದೆ ನಾವು ಇವತ್ತು ರಿಲೀಸ್ ಮಾಡ್ತೇವೆ. ಇವತ್ತಿನ ಮೇನ್ ಟಾಪಿಕ್ ಇವತ್ತೆಲ್ಲ ಏರಿ ಮತ್ತು ಆಟೋಮೇಷನ್. ಸೊ ನಮ್ದು ಮೇನ್ ಟಾಪಿಕ್ ಬಂದು ಇಂಪ್ಯಾಕ್ಟ್ ಆಫ್ ಎಐ ಅಂಡ್ ಆಟೋಮೇಷನ್ ಆನ್ ವರ್ಕ್ ಫೋರ್ಸ್ ಅಂಡ್ ಹೌ ಟು ಬಿ ಇಂಡಸ್ಟ್ರಿ ರೆಡಿ ಅಂತ. ಇವತ್ತು ಎಲ್ಲರೂ ಏನಂದ್ರೆ ಎಲ್ಲರೂ ಡಿಗ್ರಿ ಸಿಗ್ತಾ ಇದೆ, ಬಟ್ ಅದ್ರ ಕೆಲಸದಲ್ಲಿ ಎಲ್ಲರೂ ಕಷ್ಟಪಡ್ತಿದ್ದಾರೆ. ಆ ಒಂದು ಸಮಸ್ಯೆಗೆ ಏನು ಸೊಲ್ಯೂಷನ್, ಮಕ್ಕಳು ವಿದ್ಯಾರ್ಥಿಗಳು ಹೇಗೆ ಒಂದು ತಯಾರಿ ಮಾಡ್ಕೊಬೋದು ಅನ್ನೋದು ಒಂದು ವಿಷಯವಾಗಿ ಒಂದು ಸುದೀರ್ಘವಾದ ಸಂಭಾಷಣೆ ನಡೆಯುತ್ತೆ. ಇದರಲ್ಲಿ ಸೈಂಟಿಸ್ಟ್ ಇದ್ದಾರೆ, ಇದರಲ್ಲಿ ಫಿನಾನ್ಸ್ ಆಫೀಸರ್ಸ್ ಇದ್ದಾರೆ, CA ಇದ್ದಾರೆ, ಆಂಟರ್ಪ್ರಿನರ್ಸ್ ಇದ್ದಾರೆ, ಅಕಾಡೆಮಿಷಿಯನ್ ಇದ್ದಾರೆ. ಸರ್, ಇದು ಬೆಳಿಗ್ಗೆ ಅಂತ ಸಂಜೆ ತನಕ ಮಧ್ಯಾಹ್ನ ತನಕ ರೌಂಡ್ ಸರ್, 4 ರೌಂಡ್ ಅಲ್ಲಿ ಆಗುತ್ತೆ. ಕಾಂಪಿಟೇಷನ್ ಇದೆ ಸರ್, ಮೆನ್ಷನ್ ಮಾಡಿದ್ದೀವಿ. ಸಂವಾದ ಇದೆ ಸರ್, ಸಂವಾದ ಇದೆ. ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಸ್ಟೂಡೆಂಟ್ಸ್ ಅವರಾಗಿರುವ ಈ ಕ್ವೆಶನ್ಸ್ ನಮ್ಗೆ ಕೊಡ್ಬೋದು, ಪ್ಯಾನಲ್ ಅಷ್ಟೇ ಕೇಳ್ಬೋದು. ಈಗ ಡಾಕ್ಟರ್ ಧರ್ಮಾ ಪ್ರಸಾದ್ ಅವರು ಮೈಸೂರಿನ CEO ಆಫ್ ಕಂಪನಿ, ಅವರು ಏನ ದಿನ ಯೂಸ್ ಮಾಡ್ತಿದ್ದಾರೆ. ಇವ್ರ ಅಕಾಡೆಮಿಷಿಯನ್ ಎಲ್ಲರೂ ಈ ಅಕಾಡೆಮಿಯಲ್ಲಿ ಇಂಡಸ್ಟ್ರಿಯಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಅದ್ರ ಯಾಕ್ AI ನ ಏನೇನು ಯಾರ್ಯಾರು ಕೆಲಸ ತಗೊಳ್ತಾರೆ, ಏನಕ್ಕೆ ತಗೊಳ್ತಾರೆ, ಎಕ್ಸ್ಪೀರಿಯನ್ಸ್ ರೆಡಿ ಇರುತ್ತೆ, ಇದಿಷ್ಟು ಬಗ್ಗೆನೂ ಇದೆ. ಕಾಂಬಿನೇಷನ್ ಆಫ್ ರೆಡ್ಯೂಲ್, ಈಗ ಸ್ಟೂಡೆಂಟ್ಸ್ ಆಗಿ ಬಂದು ಎಷ್ಟೊಂದು ಜನ ಆಂಟರ್ಪ್ರಿನರ್ಸ್ ಆಗಬೇಕು ಅಂತಿರ್ತಾರೆ, ಎಂಟು ಕೆಲಸಕ್ಕೆ ಹೋಗ್ಬೇಕು ಅಂತಿರ್ತಾರೆ. ಎಲ್ಲ ತರದ ಸ್ಟೂಡೆಂಟ್ಸ್ ಎಲ್ಲ ಡೈಮೆನ್ಷನ್ ಎಲ್ಲ ಒಂದು ಸ್ಪೆಷಲೈಸೇಷನ್ ಅನ್ನು ಅಡ್ರೆಸ್ ಮಾಡೋದಕ್ಕಿರುವಂತ ಪ್ಯಾನಲ್ ಡಿಸ್ಕಷನ್. ಇಂಡಸ್ಟ್ರಿಗೂ ಇನ್ಸ್ಟಿಟ್ಯೂಷನ್ 40 ಕಾಲೇಜಸ್
ಸುಮಾರು 400-550 ಜನ ನೆಕ್ಸ್ಟ್ ಮೈಸೂರು ಕೊಡಗು ಹಾಸನ ಮೈಸೂರು ಚಿಕ್ಕಮಗಳೂರು ಎಸ್ ಎಸ್ ಆ ಕಾಪಿ ಇದೆ ಕನ್ನಡದ ಕಾಪಿ ನಾಲ್ಕು ಜೆರಾಕ್ಸ್ ಇದೆ ನನ್ನ ಟೇಬಲ್ ನಲ್ಲಿ ಕಾಂಪಿಟೇಷನ್ ಮಾಡ್ತೀರಾ ಅಂತ ಪ್ರೈಸ್ ಆಗ್ತಾ ಇದೆಯಾ ಮಿನಿಮಮ್ ಪ್ರೈಸ್ ಆಗ್ತಾ ಇದೆ ಇಲ್ಲ ಸರ್ ಇದು ರೆಕಗ್ನೈಸೇಷನ್ ಸೊ ಇದು ಬೇಸಿಕಲಿ ಅವ್ರಿಗೆ ಎಕ್ಸ್ಪೋಜರ್ ಕಲ್ಪಿಸಲಿಕ್ಕೆ ಒಂದು ವೇದಿಕೆನ ಸರ್ಚ್ ಮಾಡ್ತಾ ಕಲೆಕ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ಒಂದು ವೇದಿಕೆ ಸರ್ಚ್ ಮಾಡ್ಕೊಡ್ತಾ ಇದ್ವಿ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಕಲೀಲಿ ಮೈಸೂರು ಅಲಯನ್ಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರು ಅವರು ಅವರು ಕೊಲಾಬರೇಷನ್ ವಿತ್ ನಮ್ಮ ಕಾಲೇಜ್ ಅವ್ರ ಕಾಲೇಜ್ ಸೇರಿ ಮಾಡ್ತೀನಿ. ಡಾಕ್ಟರ್ ಗಣೇಶ್ ಪ್ರಾಂಶುಪಾಲರು ಸೇಫಿಂಗ್ ಕಾಲೇಜ್. ಈಗಾಗಲೇ ಡಿ ಮ್ಯಾಮ್ ಹೇಳಿರೋ ಹಾಗೆ ವಿದ್ಯಾರ್ಥಿಗಳಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರಗೆಡುವಲು ಇಂಥ ಒಂದು ಇಗ್ನೋಸ್ ಪಾರ್ಕ್ ಅನ್ನುವಂತಹ ಒಂದು ಈವೆಂಟು ನಿಜವಾಗ್ಲೂ ಮಾದರಿ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಲ್ಲದೆ ಮೇಡಮ್ ತಿಳಿಸಿರುವಂತೆ ಅನೇಕ ವಿದ್ಯಾರ್ಥಿಗಳು ಮೈಸೂರು ಅಲ್ಲದೆ ಕೊಡಗು ಚಾಮರಾಜನಗರ ಹಾಸನ ಇತರ ಜಿಲ್ಲೆಗಳಿಗೂ ಬಂದು ಪ್ರತಿನಿಧಿಸ್ತಾ ಇದ್ದಾರೆ. ಕಾರ್ಖಾನೆಗೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ತಯಾರಾಗಬೇಕು ಅನ್ನೋಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದರದ್ದೆ ದಿನದ ಕೊನೆಗೆ ಪ್ಯಾನೆಲ್ ಡಿಸ್ಕಷನ್ ಕೂಡ ಇರುತ್ತೆ. 4 ಜನ ಎಮಿನೆಂಟ್ ಪ್ರೊಫೆಸರ್ಸು ಮತ್ತು ಕಾರ್ಪೊರೇಟ್ ಜೈಂಟ್ಸ್ಗಳು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಸೊ ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಡಾಕ್ಟರ್ ಗಣೇಶ್ ಪ್ರಾಂಶುಪಾಲರು ಮಾತಾಡ್ತಿ ಅಂತ ಹೇಳಿ ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಏನು ಮ್ಯಾನೇಜ್ಮೆಂಟ್ ಫೆಸ್ಟ್ ಇನ್ನೋಸ್ ಪಾರ್ಕ್ ಅಂತ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಒಂದು ವೇದಿಕೆಯನ್ನು ನಾವು ಸರ್ಚ್ ಮಾಡ್ಕೊಳ್ತಾ ಇದ್ದೀವಿ. ಯಾವ ವಿಚಾರಕ್ಕೆ ಅಂದರೆ ಅವರಿಗೆ ಭಾಳ ಎಕ್ಸ್ಪೋಜರ್ ಬೇಕಾಗುತ್ತೆ. ಯಾಕೆಂದರೆ ನಾವು ಕಾಲೇಜಲ್ಲಿ ಕಲಿಸೋ ವಿಚಾರಗಳನ್ನ ಅವರು ಪ್ರಾಕ್ಟಿಕಲಾಗಿ ಹೇಗೆ ರಿಲೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದು ಅವರಿಗೆ ಒಂದು ವೇದಿಕೆಯಾಗಿ ಸಜ್ಜಾಗುತ್ತೆ. ಒಂದು ಎರಡನೇ ವಿಚಾರ, ಅವರಿಗೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಎಲ್ಲರೂ ಬರ್ತಾ ಇರೋದ್ರಿಂದ ಅವರಿಗೆ ಸಾಕಷ್ಟು ವಿಚಾರ ವಿನಿಮಯಗಳನ್ನ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ಇನ್ನೊಂದು ಏನು ಅಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಇವಾಗ ಒಂದು ವಿಚಾರ ನಡೀತಾ ಇದೆ, ಇದರಿಂದ ನಮಗೆ ಕೆಲಸದ ಬಗ್ಗೆ ನಮಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಆತಂಕ ಇವತ್ತಿನ ಸಮಾಜದಲ್ಲಿ ಇದೆ. ಅದನ್ನು ಒಂದು ಅದರ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದಲ್ಲಿ ನಾವು ಹೇಗೆ ಸಜ್ಜಾಗಬೇಕು, ಅದಕ್ಕೆ ನಮ್ಮಲ್ಲಿ ಬೇಕಾಗುವಂಥ ಕೌಶಲ್ಯಗಳನ್ನ ನಾವು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯ ಮಾಡ್ತಾರೆ. ಸಾಕಷ್ಟು ವಿಚಾರನ ನಮ್ಮ ಪ್ರಿನ್ಸಿಪಲ್ ಗುಡಿಂಗ್ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಸೊ ಇದೊಂದು ಒಳ್ಳೆ ವೇದಿಕೆ, ಖಂಡಿತ ಎಲ್ಲರೂ ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಥ್ಯಾಂಕ್ ಯು. ಪಾರ್ಥ ಸಾರ ಮತ್ತೇನು, ನಾವು ಸೇಫಿಂಡ್ ಕಾಲೇಜ್ ಮತ್ತು ಅಲೈನ್ಸ್ ಯೂನಿವರ್ಸಿಟಿ ಸಂಯುಕ್ತ ಕ್ಷೇತ್ರದಲ್ಲಿ ಏನೊಂದು ಇವೆಂಟ್ ಮಾಡ್ತಿದ್ವಿ, ಇನ್ನೋಸ್ ಪಾರ್ಕ್ 24. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಅವನದೇ ಆದಂಥ ಒಂದು ಕೌಶಲ್ಯಗಳನ್ನ ಬೆಳೆಸ್ಕೊಬೇಕು. ಅದು ಬರೀ ಪುಸ್ತಕದಲ್ಲಿ ಕಲಿತರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಅವರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಒಂದು ಮ್ಯಾನೇಜ್ಮೆಂಟ್ ಫೆಸ್ಟಿನ ಒಂದು ಫ್ಲೋ ಚಾರ್ಟ್ ಪ್ರಕಾರ ಒಂದು ಇವೆಂಟ್ ಮಾಡ್ತಾ ಇದ್ದೆ. ಇದು ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ತುಂಬ ಬೆನಿಫಿಟ್ ಆಗುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಅವರು ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ನ ಅವರು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂತಾರೆ. ಈ ಪ್ರೋಗ್ರಾಮ್ ಆಗ್ತಿದ್ದ ಹಂಗೆ ಮಧ್ಯಾಹ್ನ ನಮಗೆ ಇಲ್ಲಿ ಪ್ಯಾನಲ್ ಡಿಸ್ಕಷನ್ ಇದೆ. ಪ್ರಾಂಶುಪಾಲರು ಹೇಳಿದಂಗೆ ಒಂದು ಒಳ್ಳೆಯ ಒಂದು ಪ್ಯಾನಲ್ ಇದೆ ನಮಗೆ. ಆ ಪ್ಯಾನಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಆಟೋಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಎರಡನ್ನು ಅದರ ಒಂದು ಉದ್ದೇಶಿಸಿ ಒಂದು ಸಂವಾದ ಕಾರ್ಯಕ್ರಮ ಇದೆ. ಆ ಸಂವಾದ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಟ್ರೀಮ್ಸಿನ ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟ್, ಕಾಮರ್ಸ್, ಮೆಡಿಸಿನ್, ಲಾ, ಇಂಜಿನಿಯರಿಂಗ್ ಎಲ್ಲ ಫೀಲ್ಡ್ಸಿಂದು ಸ್ಟೂಡೆಂಟ್ಸು ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇನ್ನಷ್ಟು ಸ್ಟೂಡೆಂಟ್ಸು ನಿಮ್ಮ ಮೂಲಕ ನಮಗೆ ಬರಬೇಕು. ಇದ್ರ ನಾವು ಈ ಒಂದು ದೊಡ್ಡ ಕಾರ್ಯಕ್ರಮದ ಉಪಯೋಗ ಪಡ್ಕೊಬೇಕು ಅಂತ ನಾನು ಎರಡೂ ಇನ್ಸ್ಟಿಟ್ಯೂಷನ್ ಪರವಾಗಿ ನಿಮ್ಮ ಹತ್ರ ಕೊಟ್ಟು ಕೇಳ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ಕೇತನ್, ನಾನು ಈವೆಂಟಿನ ಕೋಆರ್ಡಿನೇಟರ್ ಆಗಿದ್ದೀನಿ. ನಮಸ್ಕಾರ. ಸೇಫಿಂಡ್ ಕಾಲೇಜು 18 ತಾರೀಕಿಗೆ ಅಲಯನ್ಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರು ಅವರು ನಮ್ಮ ಕಾಲೇಜ್ನಲ್ಲಿ ನಮ್ಮ ಜೊತೇಲಿ ಅಸೋಸಿಯೇಷನ್ ಇಟ್ಕೊಂಡು ಒಂದು ಇವೆಂಟ್ ನಡೆಸ್ತಾ ಇದ್ದಾರೆ. ಇದು ಮ್ಯಾನೇಜ್ಮೆಂಟ್ ಫೆಸ್ಟ್ ಥರ ಇನ್ನೋಸ್ ಪಾರ್ಕ್ 2024 ಅನ್ನುವಂಥ ಇವೆಂಟು. ಇದು ಅಂಡರ್ ಗ್ರ್ಯಾಜುಯೇಷನ್ ಬರೀ ನಾವು ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಂತ ಇಟ್ಟಿಲ್ಲ. ಇಂಜಿನಿಯರಿಂಗ್ ಮಕ್ಕಳು ಬರ್ತಾರೆ, ಮೆಡಿಕಲ್ ಓದ್ತಿರೋ ಮಕ್ಕಳು ಬರ್ತಾರೆ. ಅವ್ರುಗಳು ಬಂದುಬಿಟ್ಟು ಒಂದು ಮ್ಯಾನೇಜ್ಮೆಂಟ್ ಮ್ಯಾನೇಜರಿಯಲ್ ಸ್ಕಿಲ್ ಏನಿದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಇನ್ವೈಟ್ ಮಾಡ್ತಿದ್ದೀವಿ. ಸುಮಾರು 40 ಕಾಲೇಜಸ್ನ ಇನ್ವೈಟ್ ಮಾಡಿದ್ದೀವಿ. ಮೈಸೂರು, ಕೊಡಗು, ಹಾಸನ ಮೂರು ಡಿಸ್ಟ್ರಿಕ್ಟ್ಸ್ನ ಕವರ್ ಮಾಡಿದ್ದೀವಿ ಇನ್ವಿಟೇಷನ್ಸ್ ಕೊಟ್ಬಿಟ್ಟು. ಸೊ ಸುಮಾರಿಗೆ 500-600 ಮಕ್ಕಳು ಬರ್ತಾರೆ ಪಾರ್ಟಿಸಿಪೆಂಟ್ಸ್ ಅನ್ನುವಂಥ ಒಂದು ಹೋಪ್ಸ್ ಇದೆ ನಮಗೆ. ಅಲಯನ್ಸ್ ಯೂನಿವರ್ಸಿಟಿ
ಇದನ್ನು ನಮ್ಮ ಕಾಲೇಜ್ನಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಮೈಸೂರು ಮಕ್ಕಳಿಗೆ ಒಂದು ದೊಡ್ಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ, ಮೀಡಿಯಾದವ್ರನ್ನೂ ವೆಲ್ಕಮ್ ಮಾಡ್ತಿದ್ದೀವಿ, ಪಾರ್ಟಿಸಿಪೆಂಟ್ಸ್ನೂ ಮಾಡ್ತಿದ್ದೀವಿ. ಇದು ಚೆನ್ನಾಗಿ ಲಾರ್ಜ್ ಸ್ಕೇಲಲ್ಲಿ ಆಗ್ತದೆ ಅನ್ನುವಂಥ ಒಂದು ಭರವಸೆ ನಮಗೆ ಇದೆ. ಇಂದ 600 ಮಕ್ಕಳು ಬರ್ತಾರೆ ಅನ್ನುವಂಥ ಒಂದು ಹೋಪ್ಸ್ ಇದೆ ನಮಗೆ. ನಾವು ರಿಜಿಸ್ಟ್ರೇಷನ್ ಆದಮೇಲೆ ಅವರಿಗೆ ಇವೆಂಟ್ ಎಲ್ಲ ನಡೀತದೆ, ಅದಾದಮೇಲೆ ಊಟದ ವ್ಯವಸ್ಥೆ ಇದೆ, ಆಮೇಲೆ ಅವರಿಗೆ ಎಲ್ಲರಿಗೂ ಸರ್ಟಿಫಿಕೇಟ್ಸ್ ಮತ್ತು ಟ್ರೋಫೀಸ್ನ ಕೊಡ್ತೀವಿ ವಿನರ್ಸಿಗೆ.